ರವಿಕ್ ಪ್ರಸಾದ್ ಮಂಗ್ಯ ನನಗೆ ಮೂರು ನೆನಪುಗಳು ಬರುತ್ತೆ ಮೊಟ್ಟಮೊದಲದು ಮಿಂಚು ಧಾರಾವಾಹಿ ಆಗ ಮುಕ್ತ ಧಾರಾವಾಹಿ ಆಗ್ತಾ ಇತ್ತು ಮಿಂಚು ಧಾರಾವಾಹಿ ಶುರು ಮಾಡಿದೆ ಅದರಲ್ಲಿ ಒಬ್ಬ ಸಂಸಾರವನ್ನು ಕಾಪಾಡೋ ಅಣ್ಣನ ಪಾತ್ರಕ್ಕೆ ಒಬ್ಬ ಬೇಕಾಗಿತ್ತು ಆ ಪಾತ್ರದ ಹೆಸರು ಜಗದೀಶ್ ಜಗದೀಶ್ ಅನ್ನೋರಿಗೆ ಯಾರಾದರೂ ಸರಿಯಾದವ್ರು ನೋಡಬೇಕಲ್ಲ ಅಂತ ನಮ್ಮ ಆಗಿನ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದ ಶ್ರೀನಾಥ್ ಅವ್ರನ್ನ ಶ್ರೀನಾಥ್ ಒಂದು ಇವ್ರನ್ನ ಕೊಡ್ತೀನಿ ಸರ್ ಅಂತ ರವಿಪ್ರಸಾದ್ ಮಂಡ್ಯದ ಯಾವುದೋ ಒಂದು ಸಣ್ಣ ಕ್ಲಿಪ್ ತೋರಿಸಿದ್ರು ನನಗೆ ಇಷ್ಟ ಆಗಿಲ್ಲ ಏ ಚೆನ್ನಾಗಿ ಮಾಡಿದ್ರು ಇವರು ಯಾಕೆ ತೋರಿಸ್ತಾ ಇದ್ದೀವಿ ಇಲ್ಲ ಸರ್ ಭಾಳ ಚೆನ್ನಾಗಿ ಮಾಡ್ತಾನೆ ನೀವು ಹಾಕ್ಕೊಂಡು ನೋಡಿ ಸರ್ ರವಿಪ್ರಸಾದ್ ಮಂಡ್ಯನ ಮಿಂಚುನಲ್ಲೇ ಜಗದೀಶನ ಪಾತ್ರಕ್ಕೆ ಹಾಕ್ಕೊಂಡೆ ನನಗೆ ಯಾವ ಥರದ ವಾತ್ಸಲ್ಯಮಯ ಅಣ್ಣ ಬೇಕಾಗಿತ್ತು ಯಾವ ಥರದಲ್ಲಿ ಸಂಸಾರವನ್ನು ಕಾಪಾಡೋ ಅಣ್ಣ ಬೇಕಾಗಿತ್ತು ತಂಗಿಯರಿಗೆ ಯಾವಾಗಲೂ ರಕ್ಷಣೆ ಕೊಡೋ ಅಣ್ಣ ಬೇಕಾಗಿತ್ತು ಯಾವ ಥರದಲ್ಲಿ ದೊಡ್ಡ ಮಗ ಮನೆಯನ್ನು ಕಾಪಾಡ್ತಾನೋ ಆ ಥರದ ದೊಡ್ಡ ಮಗ ಬೇಕಾಗಿತ್ತು ಅದೇ ಪಾತ್ರ ಅದೇ ಮನುಷ್ಯನ ಥರ ಕಾಣಿಸ್ಬಿಟ್ಟೆ ನನ್ನ ಮನಸ್ಸಿನ ಆಳದಲ್ಲಿ ಯಾವುದಿತ್ತೋ ಆ ಜಗದೀಶನ ಪಾತ್ರ ಅವ್ರು ಗೊತ್ತು ಸರ್ ಆದರೆ ಈಗ ನಮಗಿರೋದು ಒಂದೇ ವಾರ ಟೈಮ್ ಅಷ್ಟರಲ್ಲಿ ಕಂಪ್ನಿ ಮಾರಿ ದುಡ್ಡು ತರೋದು ಅಸಾಧ್ಯ ರವಿಪ್ರಸಾದ್ ಮಂಡ್ಯ ಅವನಿಗೆ ಬಂದ ಜನಪ್ರಿಯತೆ ಬಿದ್ದ ಚಪ್ಪಾಳೆಗಳು ಇವತ್ತು ಮರೆಯಬಾರದು ಮಿಂಚು ವಾಸ್ ಒನ್ ಆಫ್ ಇಸ್ ಬೆಸ್ಟ್ ಅದಕ್ಕಿಂತ ಬೆಟರ್ ನಾನು ಮುಕ್ತ ಮುಕ್ತ ನಾನು ಶುರು ಮಾಡಬೇಕು ಅಂತ ಅದರಲ್ಲಿ ಸೀತಾಕೋಟೆ ಮಾಡ್ತಾ ಇದ್ದೆ ಮಾಡಬೇಕು ಅಂತ ಆಗಿತ್ತು ಕಾಸ್ಟಿಂಗ್ ಆಗ್ತಾ ಇತ್ತು ಅದರಲ್ಲೊಂದು ಐ ಪಿ ಎಸ್ ಆಫೀಸರ್ನ ಪಾತ್ರಕ್ಕೆ ಯಾರನ್ನಾದರೂ ಹುಡುಕಬೇಕು ಅಂತ ನಾನು ಮಾಡ್ತಾಯಿದ್ದೆ ಆಗ ಒಂದು ದಿವಸ ಬೆಳಗಿನ ಜಾವ ಮೂರು ಗಂಟೆ ನನ್ನ ಶ್ರೀಮತಿ ಗೀತಾ ಬಾಲ್ಕನಿಯಿಂದ ಆಚೆ ನೋಡಿದ್ರೆ ಅಲ್ಲಾರೋ ಮನೆ ಮುಂದೆ ಸ್ವಲ್ಪ ದೂರದಲ್ಲಿ ಅಲ್ಲಿ ಒಂದು ಮೋಟ್ರ್ ಸೈಕಲ್ ಹಿಡ್ಕೊಂಡು ಯಾರು ನಿಂತಿದ್ದೆ ಅವ್ರು ಮೂರು ಗಂಟೆ ಮೂರುವರೆಗೆ ದೇವ್ರ ಪೂಜೆಗೆ ಹೇಳ್ತಾ ಇದ್ದೆ ಆಮೇಲೆ ಸ್ವಲ್ಪ ಹೊತ್ತು ಯಾರೋ ಇರ್ಬೋದು ಅಂತ ತಿರ್ಗ ಬಿಟ್ಟು ನೋಡಿದ್ರೆ ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅಲ್ಲೇ ಇದ್ದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ತಿರ್ಗ ಅಲ್ಲೇ ಇದ್ದರು ನನ್ನ ಬಂದೆ ಬಿಸು ಯಾರೋ ನೋಡಿ ಆಗಲಿಲ್ಲ ಅಲ್ಲಿ ನಿಂತಿದ್ದಾರೆ ನನಗೆ ಭಯ ಆಗ್ತದೆ ನಾನು ಎದ್ದು ಬಂದು ನೋಡಿ ಇವನ್ನ ಯಾರು ಯಾರ್ರೀ ತಿರುಗಿ ನೋಡಿದ್ರೆ ಈ ಜಗದೀಶ ಅದೇ ರವಿಪ್ರಸಾದ್ ಮಂಡ್ಯ ಏನ್ರಿ ರವಿ ಅಂತ ಒಳಗೆ ಬರ್ಬೋದು ಸರ್ ಬನ್ನಿ ಅಂತ ಬೆಳಗಿನ ಜಾವ ನಾಲ್ಕು ಕರೆ ಆಗಿತ್ತು ಕರೆದು ಸರ್ ನನಗೆ ನಿಮ್ಮ ಇದರಲ್ಲಿ ಐ ಪಿ ಎಸ್ ಪಾತ್ರ ಹುಡುಕ್ತಾ ಇದ್ದಿರುತ್ತೆ ನನಗೆ ಆ ಪಾತ್ರ ಕೊಡ್ಬೋದು ಸರ್ ಒಂದು ಕ್ಷಣ ನೋಡಿದೆ ಅವನಿಗೆಷ್ಟು ಬದ್ಧತೆ ಇದೆ ಬೆಳಗ್ಗೆ ಮೂರು ಗಂಟೆಗೆ ಅವನು ಮಂಡ್ಯದಿಂದ ಬಂದು ಇಲ್ಲಿ ಮೋಟರ್ ಸೈಕಲ್ ಇಟ್ಕೊಂಡು ಬೀದಿನಲ್ಲಿ ಹೀಗೆ ನಿಂತ್ಕೊಂಡಿದ್ದ ಆಮೇಲೆ ಜಗದೀಶನ ಪಾತ್ರ ಮಾಡಿದ್ದೆ ಮುಂಚೆ ಮಧು ಪಾತ್ರ ಕರೆಕ್ಟ್ ಅಂತ ಕೊಟ್ಟುಬಿಟ್ಟೆ ಆವತ್ತು ಆ ಮಧು ಪಾತ್ರ ಆ ಮಧು ಕಲ್ಯಾಣಿ ಅನ್ನೋ ಹುಡುಗಿನ ಇಷ್ಟಪಟ್ಟು ಮದುವೆ ಆಗೋದು ಅದಕ್ಕೆ ಅವನ ತಾಯಿಯೇ ಇಷ್ಟ ಇರೋದಿಲ್ಲ ಅವನು ಬೇರೆ ಹುಡುಗಿನ ಮದುವೆ ಆಗಬೇಕಂತ ಬರುತ್ತೆ ಕಾರಣ ಆ ದ್ವಂದ್ವಗಳು ಆ ಐ ಪಿ ಎಸ್ ಆಫೀಸರ್ಗೆ ಬೇಕಾಗಿದ್ದ ಛಾತಿ ನಡುತಿ ಎಲ್ಲವನ್ನ ಆಮೇಲೆ ತಾಯಿಗೆ ಇಷ್ಟ ಇಲ್ಲ ಹೆಂಡತಿನ ಕಂಡ್ರೆ ಆ ತಾಯಿನ ಕಂಡ್ರೆ ಇವನಿಗೆ ಅಪಾರವಾದ ಪ್ರೀತಿ ಅವೆಲ್ಲನೂ ಒಂದು ಇದರಲ್ಲಿ ಘರ್ಷಣೆಗಳನ್ನು ದ್ವಂದ್ವಗಳನ್ನು ತುಮಲುಗಳನ್ನು ಇಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದ ಅದಾದ್ಮೇಲೆ ಮಗಳು ಜಾಗಿ ಚಂದು ಭಾರತಿ ಇತ್ತೀಚೆಗಾಗಿ ಬಳಗ ಬಿಟ್ಟಿದ್ದ ಅವಳೆ ಪಕ್ವವಾಗಿದ್ದ ರವಿ ಅವಳೆ ಪಕ್ವವಾಗಿದ್ದನು ಅವನು ಬರೋದಕ್ಕೆ ಕಾಯ್ತಾ ಇದ್ರು ಜನ ರವಿ ಇಲ್ಲದೆ ಇದ್ದರೆ ನಮಗೆ ರವಿ ಇಲ್ಲ ಸೀನು ಬೇಜಾರು ಅನ್ನೋದ್ರದ ಇದಿರ್ತಾ ಇತ್ತು ಅಷ್ಟು ಸ್ಪಷ್ಟವಾಗಿ ಕಣ್ಣುಗಳಲ್ಲಿ ಮಾತಾಡ್ತಾ ಇದ್ದ ಮಗಳು ಮತ್ತು ಮಗಳು ಅಂತ ತೋರಿಸ್ಕೋಬಾರ್ದು ಮಗಳಲ್ಲ ಮಲಮಗಳು ಅಂತ ತೋರಿಸ್ಕೋಬಾರ್ದು ಅವಳ ಮೇಲೆ ಹಾಗೆ ತೀರಿಸ್ಕೋಬೇಕು ಆದರೆ ಹಾಗೆ ಅಂತ ಅನ್ನಿಸ್ಕೋಬಾರ್ದು ಈ ಥರದ ನಾಲ್ಕು ವಿಧದ ತುಮುಲುಗಳಲ್ಲಿ ಅವನು ಒದ್ದಾಡ್ತಾ ಇದ್ದ ಮತ್ತು ಒಂದು ದರ್ಪ ಇರ್ತಾ ಇತ್ತು ಅದೆಲ್ಲವನ್ನು ಎಷ್ಟು ಚೆನ್ನಾಗಿ ಜಗದೀಶ್ನಿಂದ ಜಗದೀಶ್ನಂತ ಅಪ್ಪಟ 100% ಒಳ್ಳೆಯ ಹುಡುಗರಿಂದ ಭಾರ್ಗಿ ಅಂತ ಧೂರ್ತನ ಪಾತ್ರದವರೆಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಇವತ್ತಿಗೊಂದು ಚಂದು ಭಾರ್ಗಿ ಅಂತಲೇ ಅವನು ಚಂದು ಭಾರ್ಗಿ ಇರಬೇಕು ಸಾಧ್ಯ ಹೋಗ್ಬಿಟ್ರೆ ನಿನ್ನೆ ಅವನು ಮೊನ್ನೆ
ಅವ್ರ ತಂದೆ ನನಗೆ ಫೋನ್ ಮಾಡಿದ್ರು, ತುಂಬ ತುಂಬ ಕ್ರಿಟಿಕಲ್ ಆಗಿದ್ದಾನೆ ಅಂತ ಹೇಳಿದ್ರು. ತಕ್ಷಣ ಆಸ್ಪತ್ರೆಗೆ ಹೋದ್ರು. ಅಷ್ಟರಲ್ಲಿ ಡಾಕ್ಟ್ರು ಹೇಳಿದ್ರು, ಇನ್ನು ಪ್ರಯೋಜನ ಇಲ್ಲ ಸರ್, ತುಂಬ ಮಲ್ಟಿ ಆಗಿ ಬಹು ಅಂಗಾಂಗ ವೈಫಲ್ಯ, ಅತ್ಯಂತ ಉತ್ಕೃಷ್ಟ ಕಲಾವಿದನ ಅದನ್ನು ನನ್ನ ಸಾಯಂಕಾಲ 6 ಹತ್ತಿರ ಧಾರಾವಾಹಿ ಮಾಡಿದ್ರೆ ಯಾರನ್ನ ಹಾಕ್ಕೊಳ್ಳೋದು, ಅಷ್ಟು ಪರ್ಫೆಕ್ಟ್ ಆಗಿರೋದು ನನಗೆ ಯಾರು ಸಿಕ್ಕಲ್ವಲ್ಲ, ಯಾವ ಪಾತ್ರ ಹೇಳಿದ್ರೆ ಆ ಪಾತ್ರಕ್ಕೆ ಸರಿಯಾಗಿರ್ತಾ ಇದ್ನಲ್ಲ, ಆ ಭಯದಂತ ಆತಂಕ ವ್ಯಥೆ ವಿಷಾದ ನೋವು.